ಟ್ರೈಲರ್ ಒಂದು 10 ದಿನದಿಂದ ಲಾಂಚ್ ಆಗಿತ್ತು. ಸೊ ಎಲ್ಲರಿಂದ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ, ತುಂಬಾ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ, ಎಲ್ಲರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ, ತುಂಬಾ ಖುಷಿ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ಒಂದು 2-2.5 ಇಯರ್ಸ್ ಜರ್ನಿ, ನಮ್ಮೆಲ್ಲರ ಪ್ರೀತಿ ಶ್ರಮ ಈ ಸಿನಿಮಾದಲ್ಲಿದೆ, ಅದರಿಂದ ನಿಮ್ಮೆಲ್ಲರಿಗೂ ರೀಚ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಆಗಸ್ಟ್ 30 ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಅದಕ್ಕೆ ಈಗ ಪ್ರೆಸ್ ಮೀಟ್ ಬಂದು ಏನು ವಿಷಯ ಅಂದರೆ, ಈ ಸಿನಿಮಾನ ನೀವು ಹೇಗೆ ಪರ್ಸೀವ್ ಮಾಡಬೇಕು, ಹೇಗೆ ಸಿನಿಮಾನ ನೋಡಬೇಕು, ಹೇಗೆ ಇದನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳೋಕೆ ಈ ಪ್ರೆಸ್ ಮೀಟ್ ಕೂಡ. ಸೊ ನಿಮ್ಮ ಹತ್ರ ನನ್ನ ಪ್ರಶ್ನೆ ಇದ್ರೆ ಫಸ್ಟ್ ನಾನು ಹೇಳ್ತಾ ನಾನು ಉತ್ತರಿಸ್ತೀನಿ. ಹಾ, ಪೆಪ್ಪೆ ಅಂದರೆ ಆಕ್ಚುಲಿ ಕ್ಯಾರೆಕ್ಟರ್ ಹೆಸರು ಪ್ರದೀಪ ಅಂತ. ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಪೆಪ್ಪೆ. ಆಮೇಲೆ ಇನ್ನೊಂದೇನಂದ್ರೆ, ಈಗ ಕೇರಳಲ್ಲಿ ಫುಟ್ಬಾಲ್ನ ತುಂಬ ಆಚರಿಸ್ತಾರೆ, ನಾವು ಹೇಗೆ ಕ್ರಿಕೆಟ್ ಆಚರಿಸ್ತೀವಿ ಕೇರಳಲ್ಲಿ ಫುಟ್ಬಾಲ್ ತುಂಬ ಆಚರಿಸ್ತಾರೆ. ಪೆಪ್ಪೆ ಬಂದ್ಬಿಟ್ಟು ಒಂದು ಯುರೋಪಿಯನ್ ಫುಟ್ಬಾಲರ್ ಹೆಸರು. ಸೊ ಅದನ್ನ ಅದರಿಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಮೋಸ್ಟ್ಲಿ ಈ ಕ್ಯಾರೆಕ್ಟರ್ ಕೂಡ ಅದಕ್ಕೆ ಅದೇ ಹೆಸರು ಇಟ್ಟಿದ್ದಾರೆ. ಇಲ್ಲ, ಅದು ಇಟ್ಕೊಳಕ್ಕೆ 10 ವರ್ಷ ಆಗಿದೆ, ಈಗ ಸಡನ್ ಆಗಿ ಇಟ್ಕೊಂಡಿಲ್ಲ, 10 ವರ್ಷ ಆದ್ಮೇಲೆ ಇಟ್ಕೊಂಡಿರೋದು. ಬಟ್ ಆ ಕತೆಗೆ ಬೇಕಾಯಿತು, ಆ ಕ್ಯಾರೆಕ್ಟರ್ಗೆ ಬೇಕಾಯಿತು. ಕೆಲವೊಂದು ಕತೆ ಗಿಟಾರ್ ಮೂಲಕ ಹೇಳಬೇಕು, ಕೆಲವೊಂದು ಕತೆ ಊದ್ ಮೂಲಕ ಹೇಳಬೇಕು, ಕೆಲವೊಂದು ಕತೆ ಈ ಥರ ಏನೇನು ಮಚ್ಚಿ ಮೂಲಕ ಹೇಳಬೇಕು. ಸೊ ಅದೇ ರೀತಿ ಪೆಪ್ಪೆ ಆ ಥರ ಒಂದು ಕತೆ ಅನಿಸುತ್ತೆ, ಅದಕ್ಕೋಸ್ಕರ ಇದ್ರ ಮೂಲಕ ಹೇಳಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದ್ದೀವಿ. ಕರೆಕ್ಟ್, ಅದು ನಮ್ಮ ಕ್ಲೈಮ್ಯಾಕ್ಸ್ ಪೋರ್ಷನ್. ಆಮೇಲೆ ನಮ್ಮ ಇಡೀ ಸಿನಿಮಾದು ಮುಗ್ದು ಲಾಸ್ಟ್ ಕುಂಬಳಕಾಯಿ ಹೊಡೆಯೋ 4-5 ದಿನ ಶೂಟ್ ಮಾಡಿದ್ದು ಸಕಲೇಶ್ಪುರಲ್ಲಿ. ಆಲ್ಮೋಸ್ಟ್ ಒಂದು 30-40 ಜನ ಫೈಟರ್ಸ್ ಜೊತೆ ರವಿ ವರ್ಮ ಅವರು ಕೋರಿಯೋಗ್ರಾಫ್ ಮಾಡಿದ್ರು. ನನಗೆ ರವಿ ವರ್ಮ ಅವರ ಕೋರಿಯೋಗ್ರಫಿ ಮುಂಚೆಯಿಂದಲೂ ತುಂಬ ಇಷ್ಟ, ಅವ್ರ ಜೊತೆ ಕೆಲಸ ಮಾಡೋಕ್ಕೂ. ಬರೀ ಸಿದ್ಧಾರ್ಥ ಅಲ್ಲಿ ಕೆಲಸ ಮಾಡಿದ್ದೆ, ಅದಾದಮೇಲೆ ಇವತ್ತೇ ಕೆಲಸ ಮಾಡಿದ್ದು. ಸೊ ನಮ್ದೊಂದು 2-2.5 ಅವರ್ಸ್ 2-2.5 ಡೇಸ್ ಇಲ್ಲ 3 ಡೇಸ್ ಅಲ್ಲಿ ಈ ಫೈಟ್ ಸೀಕ್ವೆನ್ಸ್ನ ಕಂಪ್ಲೀಟ್ ಮಾಡಬೇಕಾಯ್ತು, ಒಂದು ಹಲವಾರು ಕಾರಣಗಳಿಂದ. ಆಮೇಲೆ ಎಲ್ಲ ಫಾಸ್ಟಾಗಿ ಮಾಡಬೇಕಾಯ್ತು, ಯಾಕಂದರೆ ಒಂದು 30 ಜನ ಫೈಟರ್ಸ್ ಇದ್ದಾಗ ಒಬ್ಬೊಬ್ಬರ ಜೊತೆನೂ ಒಂದೊಂದು ಆ್ಯಕ್ಟಿವಿಟಿ ಇರುತ್ತೆ. ಸೊ ಅದನ್ನ ಇನ್ಸ್ಟೆಂಟಾಗಿ ನ್ಯಾಪ್ಸ್ಕೊಂಡು ಇನ್ಸ್ಟೆಂಟಾಗಿ ಅದನ್ನ ಅಲ್ಲಿ ಪರ್ಫಾರ್ಮ್ ಮಾಡಬೇಕು, ಅದೊಂಥರ ಹೊಸ ಚಾಲೆಂಜ್ ಇದು, ತುಂಬ ಚೆನ್ನಾಗಿ ಬಂತು. ಬಟ್ ಇಡೀ ಸೀಕ್ವೆನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲ, ನನಗೆ ಪ್ರತಿಯೊಂದು ಸಿನಿಮಾನು ನನಗೆ ತುಂಬ ಇಷ್ಟ, ಯಾಕಂದರೆ ಎಲ್ಲ ಸಿನಿಮಲ್ಲೂ ಅದರಾದ ಒಂದು ಜರ್ನಿ ಇದೆ. ಸೊ ಸಿನಿಮಾ ಅಂದರೆ ಸಿನಿಮಾ, ಈಗ ಒಂದು ಆ್ಯಕ್ಷನ್ ಸಿನಿಮಾನೂ ಅಷ್ಟೇ ಇಷ್ಟಪಡ್ತೀನಿ, ನಾನೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನೂ ಅಷ್ಟೇ ಇಷ್ಟಪಡ್ತೀನಿ, ಒಂದು ಫ್ಯಾಮಿಲಿ ಡ್ರಾಮಾನೂ ಅಷ್ಟೇ ಇಷ್ಟಪಡ್ತೀನಿ. ಬಟ್ ಆ್ಯಕ್ಷನ್ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಅದು ಒಂಥರ ಒಂದು ಎಕ್ಸ್ಪೀರಿಯೆನ್ಸ್ ಹೊಸದಾಗಿತ್ತು. ಸೊ ಅದರಿಂದ ಇದು ಖುಷಿ ಆಯ್ತು ಈ ಸಿನಿಮಾನ ಮಾಡೋಕ್ಕೆ, ಪೆಪ್ಪೆ ಅಂತ ಒಂದು ಸಿನಿಮಾ ಮಾಡೋಕ್ಕೆ. ಯಾಕಂದ್ರೆ ಒಂದು 10 ಇಯರ್ಸ್ ಅಲ್ಲಿ ಅದು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿಲ್ಲ, ಈ ಥರ ಸೀಕ್ವೆನ್ಸಸ್ ಅಲ್ಲಿ ಆ್ಯಕ್ಟ್ ಮಾಡಿಲ್ಲ, ಪ್ಲೇ ಮಾಡಿಲ್ಲ. ಸೊ ಅದಕ್ಕೆ ಅದು ಖುಷಿಯಾಗಿ ಚೆನ್ನಾಗಿತ್ತು. ಇಲ್ಲ, ನನಗೆ ಮೊದಲಿಂದ ಒಂದು ಆಕ್ಷನ್ ಸಿನಿಮಾ ಅಂದ್ರೆ ಒಂದು ಆಕ್ಟರ್ ಅಂದ್ರೆ ಎಲ್ಲ ತರ ಸಿನಿಮಾ ಮಾಡೋ ಒಂದು ಆಸೆ ಇರುತ್ತೆ. ಅದೇ ರೀತಿ ನಂಗೆ ಈ ಆಕ್ಷನ್ ಸಿನಿಮಾ ಮಾಡೋಕ್ಕೂ ಒಂದು ಆಸೆ ಇತ್ತು. ಬಟ್ ನಾನು ಅನ್ಕೊಂಡಿದ್ದೆ ಯಾವಾಗಲೂ ಒಂದು ಆಕ್ಷನ್ ಸಿನಿಮಾ ಮಾಡಿದಾಗ ಅದ್ರ ಜೊತೆಗೆ ಒಂದಷ್ಟು ವಿಷಯಗಳು ಕೂಡ ಹೇಳಬೇಕು ಅಂತ. ಸೊ ಆ ಥರ ಒಂದು ಕತೆಗೆ ನಾನು ಕಾಯ್ತಾ ಇದ್ದೆ. ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಜೊತೆಗೆ ಒಂದಷ್ಟು ಹೇಳೋ ವಿಚಾರಗಳು ಕೂಡ ಇತ್ತು, ಅದರಿಂದ ನಾನು ಪೆಪ್ಪೆನ ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಕಂಪ್ಲೀಟ್ ರಿವೆಂಜ್ ಸಾಗ ಅಂತ ಹೇಳಕ್ಕಾಗಲ್ಲ. ಈಗ ನಾವು ರೀಸೆಂಟ್ ಆಗಿ ಒಂದಷ್ಟು ಫ್ಯಾಮಿಲಿ ಟ್ರೀ ಬಿಟ್ವಿ, ನಮ್ಮ ಸಿನಿಮಾದು ರಾಘವೇಂದ್ರ ಫ್ಯಾಮಿಲಿ, ಮಲಬಾರಿ ಫ್ಯಾಮಿಲಿ,
ರಾಯಪ್ಪನ್ ಫ್ಯಾಮಿಲಿ. ಸೊ ಈ ಇದೊಂದು ಊರು ಕಾಲ್ಪನಿಕ ಬದ್ನಾಳು ಅಂತ ಊರಲ್ಲಿ ನಡೆಯೋ ಕತೆ. ಈ ಊರಲ್ಲಿ ಒಂದು ನಾಲ್ಕು ಫ್ಯಾಮಿಲಿಗಳಿರುತ್ತೆ. ಸೊ ಈ ಕತೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಅಂದ್ರೆ ಈ ನಾಲ್ಕು ಫ್ಯಾಮಿಲಿಗಳ ನಡುವೆ ನಡೆಯೋ ಒಂದು ಹೋರಾಟ, ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಅದ್ರ ಥ್ರೂ ಈ ಕತೆ ನಡೆಯುತ್ತೆ. ಸೊ ಅದಕ್ಕೆ ನಮ್ಮ ಕತೆ, ಈಗ ಇಡೀ ಸಿನಿಮಾದ ಕತೆ ನಾವು ಒಂದು 2 hours, 2 hours, 5 minutes ಅಲ್ಲಿ ಹೇಳಿದ್ದೀವಿ. ಆಮೇಲೆ ಹಲವಾರು ಕ್ಯಾರೆಕ್ಟರ್ಗಳಿದೆ ಈ ಕಥೆಯಲ್ಲಿ. ಇಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಮಾತ್ರ ಕೂತೀವಿ, ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಗಳಿದೆ. ಅದರಿಂದ ಜನಕ್ಕೆ ಮುಂಚಿತವನೇ ಈ ಕ್ಯಾರೆಕ್ಟರ್ಗಳ ಪರಿಚಯ ಆಗಲಿ ಅಂತ ನಾವು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಒಂದಷ್ಟು ಕ್ಯಾರೆಕ್ಟರು, ಆಮೇಲೆ ಈಚ್ ಫ್ಯಾಮಿಲಿದು ಫ್ಯಾಮಿಲಿ ಟ್ರೀ ತರ ಮಾಡಿ ಒಬ್ಬೊಬ್ರದ್ದು ಒಬ್ಬೊಬ್ರಿಗೆ ಇರೋ ಒಂದು ರಿಲೇಶನ್ಶಿಪ್ಗಳನ್ನ ನಾವು ಮುಂಚೆನೆ ಬಿಟ್ಬಿಡ್ತೀವಿ. ಸೊ ಇದನ್ನ ಅವ್ರು ಫ್ಯಾಮಿಲಿಯರ್ ಆದಾಗ, ಸಿನಿಮಾ ನೋಡಿದಾಗ ಅದು ಇನ್ನೂ ಈಸಿಯಾಗಿ ರಿಲೇಟ್ ಆಗ್ತಾರೆ ಅಂತ. ಈ ಫ್ಯಾಮಿಲಿ ಟ್ರೀ ಅದು ಇದು ಮುಂಚೆನೆ ಬಿಟ್ಟು. ನೈಜ ಅಂದ್ರೆ ಇದು ಗ್ಯಾರಂಟಿ ಮೋಸ್ಟ್ಲಿ ಡೈರೆಕ್ಟರ್ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್. ಅದೇ ಕ್ವೆಶನ್ ಕೇಳಿದ್ರು, ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬಗ್ಗೆ ಅವ್ರಿಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು, ಕೇಳಿರ್ಬೋದು, ಇಲ್ಲ ಬೇರೆ ಸಿನಿಮಾ ನೋಡಿರ್ಬೋದು. ಸೊ ಅದ್ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.